ಶ್ರೀಮತಿ ಗಿರಿಜಾ ಬಂಟ್ರವರೇ, ಬಾಲಮಂದಿರ ಹೈಸ್ಕೂಲಿನ ಪ್ರಾಂಶುಪಾಲಯದ ಶ್ರೀಮತಿ ಅಂಜಲಿ ಮಾನೆಯವರೇ, ಎಲ್ಲ ಶಾಲೆಗಳ ಆತ್ಮೀಯ ಶಿಕ್ಷಕ ಶಿಕ್ಷಕಿಯರೇ, ಶಿಕ್ಷಕೇತರ ಸಿಬ್ಬಂದಿ ಬಾಂಧವರೇ, ಇಲ್ಲಿ ನೆರೆದಂತಹ ಪಾಲಕ ಮಿತ್ರರೇ, ಗಣ್ಯ ನಾಗರಿಕರೇ ಮತ್ತು ನಮ್ಮೆಲ್ಲರ ಮುದ್ದಾದ ಕೋಮಲ ಮನಸ್ಸಿನ ನಿರ್ಮಲ ಹೃದಯದ ವಿದ್ಯಾರ್ಥಿ ವಿದ್ಯಾರ್ಥಿನಿಯರೇ, ನಮ್ಮದು ಭವ್ಯ ಪರಂಪರೆಯ ದೇಶ, ಜಗತ್ತಿನಲ್ಲಿ ಸರ್ವಶ್ರೇಷ್ಠ ಸಂಪತ್ ಭರಿತ ಅಖಂಡ ಭಾರತ. ಮೊಘಲರು ಬ್ರಿಟಿಷರು ತೀವ್ರ ವಸಾಹತುಶಾಹಿ ಆಳ್ವಿಕೆಯ ವಿರುದ್ಧ ಹೋರಾಡಿದ ನಮಗೆ 15/8/1947 ಸಂವಿಧಾನಾತ್ಮಕವಾಗಿ ಸ್ವಾತಂತ್ರ್ಯ ಸಿಕ್ಕಿ ಈಗಾಗಲೇ 75 ವರ್ಷಗಳು ಕಳೆದಿದ್ದಾವೆ. ಇಂದು ನಾವು 76ನೇ ಸ್ವಾತಂತ್ರ್ಯೋತ್ಸವವನ್ನು ಆಚರಿಸುತ್ತಾ ಇದ್ದೇವೆ. ಘರ್ ಘರ್ ತಿರಂಗ, ಮನೆ 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 ಮನದಲ್ಲೂ ಸಡಗರ ಉಲ್ಲಾಸ. ದಿನಾಂಕ 12 ನೀವು ಮೊಟ್ಟ ಮೊದಲಿಗೆ ಕಾರವಾರದಲ್ಲಿ 75ನೇ ಸ್ವಾತಂತ್ರ್ಯೋತ್ಸವದ ಅಮೃತ ಮಹೋತ್ಸವದ ಕಹಳೆಯನ್ನು ಊದಿದ್ದೀರಿ. ಅಭೂತಪೂರ್ವ ಮೆರವಣಿಗೆ, ಪ್ರತಿಯೊಬ್ಬರಲ್ಲೂ ಧ್ವಜ, ದೇಶ ಗೀತೆಗಳನ್ನು ಹಾಡಿ ಜೈಘೋಷದೊಂದಿಗೆ ಮೆರವಣಿಗೆ ತೆಗೆದು ಈ ಹೊತ್ತಿನ ದಿನಾಚರಣೆಗೆ ನಾಂದಿ ಹಾಡಿದ್ದೀರಿ. ಕಾರವಾರದ ಜನತೆಯೆಲ್ಲ ಇದನ್ನು ವೀಕ್ಷಿಸಿ ಆನಂದ ತುಂದಿಲರಾಗಿ ತಲೆದುಕಿಸಿದ್ದಾರೆ. ನಮ್ಮ ಸಂಸ್ಥೆಯನ್ನು ಏಕತೆ ಮತ್ತು ಸಮಾನತೆಯ ಸಂಕಲ್ಪಕ್ಕೆ ಬೆಚ್ಚಿ ಬಿದ್ದಿದೆ. ನನ್ನನ್ನು ನಾನೇ ಒಂದು ಕ್ಷಣ ಮರೆತು ಹೋಗಿದ್ದೆ. ಇಂದು ನಾವೆಲ್ಲರೂ ಒಂದು ಭವ್ಯವಾದ ಮತ್ತು ಐತಿಹಾಸಿಕ ಕ್ಷಣಕ್ಕೆ ಸಾಕ್ಷಿಯಾಗಲಿದ್ದೇವೆ. ಮೊಟ್ಟ ಮೊದಲಿಗೆ ನಮ್ಮೆಲ್ಲ ಜೀವಿಗಳ ಜೀವಾತ್ಮನಾದ ಸೂರ್ಯದೇವರನ್ನು ಪ್ರಾರ್ಥಿಸಿ ಈ ಹೊತ್ತು ಭಾರತ ಮಾತೆಯ ದಿವ್ಯ ಧ್ವಜವನ್ನು ಶ್ರದ್ಧಾಪೂರ್ವಕವಾಗಿ ಭಕ್ತಿಪೂರ್ವಕವಾಗಿ ಹಾರಿಸಿ ರಾಷ್ಟ್ರಗೀತೆಯನ್ನು ಅಮೃತ ಮಹೋತ್ಸವದ ಈ ಅಮೃತ ಗಳಿಗೆಯಲ್ಲಿ ಹಾಡಿ ಪಾವನರಾಗಿದ್ದೇವೆ. ಮಕ್ಕಳೇ, ನಮ್ಮ ಈ ತಿರಂಗ ಧ್ವಜವು ನಮ್ಮ ರಾಷ್ಟ್ರದ ಒಂದು ಪ್ರತೀಕ, ಒಂದು ಸಂಕೇತ, ಸ್ವಾಭಿಮಾನದ ಪ್ರತೀಕ. ಮೇಲ್ನೋಡಿ. ಮುಖ್ಯಾಧ್ಯಾಪಕರಾದ ಶ್ರೀ ಅರುಣ್ ರಾಣೆಯವರೇ, ಶ್ರೀಮತಿ ಸುಮತಿ ದಾಮ್ಲೆ ಹೆಣ್ಣು ಮಕ್ಕಳ ಶಾಲೆಯ ಶ್ರೀಮತಿ ಗಿರಿಜಾ ಬಂಟ್ರವರೇ, ಬಾಲಮಂದಿರ ಹೈಸ್ಕೂಲಿನ ಪ್ರಾಂಶುಪಾಲಯದ ಶ್ರೀಮತಿ ಅಂಜಲಿ ಮಾನೆಯವರೇ, ಎಲ್ಲ ಶಾಲೆಗಳ ಆತ್ಮೀಯ ಶಿಕ್ಷಕ ಶಿಕ್ಷಕಿಯರೇ, ಶಿಕ್ಷಕೇತರ ಸಿಬ್ಬಂದಿ ಬಾಂಧವರೇ, ಇಲ್ಲಿ ನೆರೆದಂತಹ ಪಾಲಕ ಮಿತ್ರರೇ, ಗಣ್ಯ ನಾಗರಿಕರೇ ಮತ್ತು ನಮ್ಮೆಲ್ಲರ ಮುದ್ದಾದ ಕೋಮಲ ಮನಸ್ಸಿನ ನಿರ್ಮಲ ಹೃದಯದ ವಿದ್ಯಾರ್ಥಿ ವಿದ್ಯಾರ್ಥಿನಿಯರೇ, ನಮ್ಮದು ಭವ್ಯ ಪರಂಪರೆಯ ದೇಶ, ಜಗತ್ತಿನಲ್ಲಿ ಸರ್ವಶ್ರೇಷ್ಠ ಸಂಪತ್ ಭರಿತ ಅಖಂಡ ಭಾರತ. ಮೊಘಲರು ಬ್ರಿಟಿಷರು ತೀವ್ರ ವಸಾಹತುಶಾಹಿ ಆಳ್ವಿಕೆಯ ವಿರುದ್ಧ ಹೋರಾಡಿದ ನಮಗೆ 15/8/1947 ಸಂವಿಧಾನಾತ್ಮಕವಾಗಿ ಸ್ವಾತಂತ್ರ್ಯ ಸಿಕ್ಕಿ ಈಗಾಗಲೇ 75 ವರ್ಷಗಳು ಕಳೆದಿದ್ದಾವೆ. ಇಂದು ನಾವು 76ನೇ ಸ್ವಾತಂತ್ರ್ಯೋತ್ಸವವನ್ನು ಆಚರಿಸುತ್ತಾ ಇದ್ದೇವೆ. ಘರ್ ಘರ್ ತಿರಂಗ, ಮನೆ 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 ಮನದಲ್ಲೂ ಸಡಗರ ಉಲ್ಲಾಸ. ದಿನಾಂಕ 12 ನೀವು ಮೊಟ್ಟ ಮೊದಲಿಗೆ ಕಾರವಾರದಲ್ಲಿ 75ನೇ ಸ್ವಾತಂತ್ರ್ಯೋತ್ಸವದ ಅಮೃತ ಮಹೋತ್ಸವದ ಕಹಳೆಯನ್ನು ಊದಿದ್ದೀರಿ. ಅಭೂತಪೂರ್ವ ಮೆರವಣಿಗೆ,
ಪ್ರತಿಯೊಬ್ಬರಲ್ಲೂ ಧ್ವಜ, ದೇಶ ಗೀತೆಗಳನ್ನು ಹಾಡಿ ಹಾಡಿ ಜೈಘೋಷದೊಂದಿಗೆ ಮೆರವಣಿಗೆ ತೆಗೆದು ಈ ಹೊತ್ತಿನ ದಿನಾಚರಣೆಗೆ ನಾಂದಿ ಹಾಡಿದ್ದೀರಿ. ಕಾರವಾರದ ಜನತೆಯೆಲ್ಲ ಇದನ್ನು ವೀಕ್ಷಿಸಿ ಆನಂದ ತುಂದಿಲರಾಗಿ ತಲೆದುಗಿಸಿದ್ದಾರೆ. ನಮ್ಮ ಸಂಸ್ಥೆಯನ್ನು ಏಕತೆ ಮತ್ತು ಸಮಾನತೆಯ ಸಂಕಲ್ಪಕ್ಕೆ ಬೆಚ್ಚಿ ಬಿದ್ದಿದೆ. ನನ್ನನ್ನು ನಾನೇ ಒಂದು ಕ್ಷಣ ಮರೆತು ಹೋಗಿದ್ದೆ. ಇಂದು ನಾವೆಲ್ಲರೂ ಒಂದು ಭವ್ಯವಾದ ಮತ್ತು ಐತಿಹಾಸಿಕ ಕ್ಷಣಕ್ಕೆ ಸಾಕ್ಷಿಯಾಗಲಿದ್ದೇವೆ. ಮೊಟ್ಟ ಮೊದಲಿಗೆ ನಮ್ಮೆಲ್ಲ ಜೀವಿಗಳ ಜೀವಾತ್ಮನಾದ ಸೂರ್ಯದೇವರನ್ನು ಪ್ರಾರ್ಥಿಸಿ ಈ ಹೊತ್ತು ಭಾರತ ಮಾತೆಯ ದಿವ್ಯ ಧ್ವಜವನ್ನು ಶ್ರದ್ಧಾಪೂರ್ವಕವಾಗಿ ಭಕ್ತಿಪೂರ್ವಕವಾಗಿ ಹಾರಿಸಿ ರಾಷ್ಟ್ರಗೀತೆಯನ್ನು ಅಮೃತ ಮಹೋತ್ಸವದ ಈ ಅಮೃತ ಗಳಿಗೆಯಲ್ಲಿ ಹಾಡಿ ಪಾವನರಾಗಿದ್ದೆವು. ಮಕ್ಕಳೇ, ನಮ್ಮ ಈ ತಿರಂಗ ಧ್ವಜವು ನಮ್ಮ ರಾಷ್ಟ್ರದ ಒಂದು ಪ್ರತೀಕ, ಒಂದು ಸಂಕೇತ, ಸ್ವಾಭಿಮಾನದ ಪ್ರತೀಕ. ಮೇಲ್ನೋಡಿ,